ಹಾಯ್ ಎವ್ರಿ ಒನ್ ಮೈ ಫಸ್ಟ್ ಲೈಫ್ ಜರ್ನಿ ತುಂಬ ಖುಷಿ ಆಗ್ತಿದೆ ನನಗೆ ಇನ್ನೊಂದು ಖುಷಿಕರ ಸಂಗತಿ ಏನಂತಂದರೆ ಇದು ಬಿಸ್ನೆಸ್ ಟ್ರಿಪ್ ಇತ್ತು ನಂದು ಸೊ ಇದೆಲ್ಲ ನನಗೆ ಕಂಪ್ನಿನೇ ಪ್ರೊವೈಡ್ ಮಾಡಿತ್ತು ಥ್ಯಾಂಕ್ ಯು ಸೋ ಮಚ್ ಮೈ ಕಂಪ್ನಿ ಅಂದರೆ ತಪ್ಪಾಗೋದಿಲ್ಲ ಆ್ಯಂಡ್ ಪ್ರೌಡ್ ಮೈ ಸಲ್ಪ್ ಅಂತಂದ್ರೂ ತಪ್ಪಾಗೋದಿಲ್ಲ ಈ ಮೂಮೆಂಟ್ಗೆ ಸೊ ಕ್ಯಾಬ್ ಎಲ್ಲ ಬುಕ್ ಮಾಡಿದರು ನನಗೆ ಸೊ ನಾನು ಡೈರೆಕ್ಟಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟು ರೀಚ್ ಆದೆ ರೀಚ್ ಆದಮೇಲೆ ನಾವು ಇಲ್ಲಿ ಏನು ಬೇಕಂತಂದರೆ ಮೇನ್ ಇಂಪಾರ್ಟೆಂಟು ನಾವು ಹೋಗಬೇಕಂದ್ರೆ ಮಾಸ್ಟಿಕ್ ಹೋಗ್ತಿದ್ವಿ ಅಂತಂದರೆ ಒಂದು ಇಲ್ಲಿ ಆಧಾರ್ ಕಾರ್ಡು ಮತ್ತು ಬೋರ್ಡಿಂಗ್ ಪಾಯಿಂಟು ಬೇಕಾಗುತ್ತೆ ನಾನು ಬೋರ್ಡಿಂಗ್ ಪಾಯಿಂಟ್ ಎಲ್ಲ ಆಲ್ರೆಡಿ ಆನ್ಲೈನಲ್ಲೇ ಕಲೆಕ್ಟ್ ಮಾಡ್ಕೊಂಡಿದ್ದೆ ಆದರೂ ಸೇಫ್ಟಿ ಪರ್ಪಸ್ ಅಂತ ಮತ್ತೆ ಇಲ್ಲಿ ಒಂದು ಪ್ರಿಂಟೌಟ್ ತೊಗೊಂಡೆ ಅದಾದಮೇಲೆ ಒಳಗಡೆ ಹೋಗೋದಿರುತ್ತೆ ಅದಾದ್ಮೇಲೆ ಚೆಕ್ ಇನ್ ಪ್ರೊಸೆಸ್ ನಾನು ಆವಾಗಲೇ ಹೇಳಿದೆ ಜಸ್ಟ್ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಮಾಡ್ತಾರೆ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಮಾಡುವಾಗ ನಿಮ್ಗೆ ಇನ್ನೊಂದು ಪಾಯಿಂಟ್ ಇದ್ ಮೈಂಡಲ್ಲಿ ಇಟ್ಕೊಳ್ಳಿ ನಿಮ್ಮ ಬೋರ್ಡಿಂಗ್ ಪಾಯಿಂಟಲ್ಲಿ ಏನು ನೇಮ್ ಕೊಟ್ಟಿರ್ತೀರಲ್ವ ಅದೇ ಆಧಾರ್ ಕಾರ್ಡಲ್ಲಿ ಇರಬೇಕು ಸಪೋಸ್ ಮೇಘಾ ಎಮ್ ಇ ಜಿ ಎಚ್ ಎ ಅದೇ ಕೂಡ ಆಧಾರ್ ಕಾರ್ಡಲ್ಲಿ ಇರಬೇಕು ಅಂದರೆ ಅಲೋ ಮಾಡ್ತಾರೆ ಅದಾದ್ಮೇಲೆ ನಾವು ಒಳಗಡೆ ಬಂದ್ವಿ ಒಳಗಡೆ ಆದಮೇಲೆ ತ್ರೀ ಸ್ಟೆಪ್ಸ್ ಇರುತ್ತೆ ಬ್ಯಾಗೇಜ್ ಅಂತ ಇರುತ್ತೆ ಇಲ್ಲಿ ಬಂದುಬಿಟ್ಟು ಬ್ಯಾಗೇಜಲ್ಲಿ ಬೋರ್ಡಿಂಗ್ ಪಾಯಿಂಟಲ್ಲಿ ನನಗೆ ಬೋರ್ಡಿಂಗ್ ಪಾಯಿಂಟಲ್ಲಿ ಫಿಫ್ಟೀನ್ ಕೆ ಜಿ ಅಲೋ ಇತ್ತು ನಾನೇನು ನಂದು ಹಬ್ಬಬ್ಬ ಅಂದರೆ ಆಲ್ಮೋಸ್ಟು ತ್ರೀ ಟು ಫೋರ್ ಕೆ ಜಿ ಇತ್ತು ನಾನೇನು ಇಲ್ಲಿ ಕೊಡಲಿಲ್ಲ ಸೊ ಕ್ಯಾರಿ ನಾನು ನಾನೇ ಮಾಡಿಕೊಂಡೆ ಇರಲಾರ್ದರು ಅಲ್ಲಿ ಕೊಟ್ಟು ಬರ್ಬೋದು ಇಲ್ಲಿ ನಿಮ್ಮದು ಲೈಕ್ ಮತ್ತೆ ಏನೊಂದು ಚೆಕ್ ಇನ್ ಪ್ರೊಸೆಸ್ ಇರುತ್ತೆ ಲ್ಯಾಪ್ಟಾಪು ಮತ್ತು ಆಮೇಲೆ ನಿಮ್ಮದು ಮೇಕಪ್ ಐಟಮ್ಸ್ ಆಗಿರ್ಬೋದು ಯಾವುದೇ ಇದ್ರೂ ಮತ್ತೆ ಚಾರ್ಜರು ಇಲ್ಲೆಲ್ಲ ಸಪ್ರೇಟ್ ಸಪ್ರೇಟಾಗಿ ಇಡಬೇಕು ಇದು ಚೆಕ್ಕಿಂಗ್ ಆಗುತ್ತೆ ಇದಾದಮೇಲೆ ನಿಮಗೆ ಇನ್ನೊಂದು ಮೂರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು ಯಾಕಂತಂದರೆ ಸಪ್ರೇಟ್ ಸಪ್ರೇಟ್ ಆಗಿರುತ್ತೆ ಲ್ಯಾಪ್ಟಾಪ್ದೇ ಬೇರೆ ಇರುತ್ತೆ ಸಪೋಸ್ ನೀವು ಲ್ಯಾಪ್ಟಾಪ್ ಬ್ಯಾಗ್ ಏನಿರುತ್ತಲ್ಲ ಅದೊಂದು ಬಾಕ್ಸಲ್ಲಿ ಹಾಕಿ ಇಡಬೇಕಾಗುತ್ತೆ ನೀವೇನು ಬ್ಯಾಗ್ ಆವಾಗಲೇ ನಾನು ಹೇಳಿದ್ನಲ್ಲ ಫಿಫ್ಟೀನ್ ಕೆ ಜಿ ಅದು ಆ ರೀತಿ ಹೋಗುತ್ತೆ ಅದಾದಮೇಲೆ ಒಳಗಡೆ ಮೇಲೆ ನಮಗೂ ಕೂಡ ಚೆಕಿಂಗ್ ಚೆಕ್ಕಿಂಗ್ ಮಾಡ್ತಾರೆ ಲೈಕ್ ನೀವು ಆಲ್ಮೋಸ್ಟ್ ನೋಡಿರ್ಬೋದು ಇದೆಲ್ಲ ಮಾಲಲ್ಲೆಲ್ಲ ಕಾಮನ್ ಆಗಿರುತ್ತೆ ಬಟ್ ಇಲ್ಲಿ ಸ್ವಲ್ಪ ಇಂಟರ್ನ್ಯಾಷನಲ್ ಏರ್ಪೋರ್ಟು ಮತ್ತು ಮೇಲೆ ಏರ್ಪೋರ್ಟ್ ಅಂದಮೇಲೆ ಸಾಮಾನ್ಯವಾಗಿ ಸ್ವಲ್ಪ ಚೆಕಿನ್ ಪ್ರೊಸೆಸ್ ಇರುತ್ತೆ ಸೊ ಅದಕ್ಕೆ ಕೋಆಪ್ರೇಟ್ ಮಾಡಿ ಅಂತ ನಾನು ಹೇಳ್ತೀನಿ ಇಲ್ಲಾದ್ಮೇಲೆ ಒಳಗಡೆ ಬಂದ ಮೇಲೆ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಅಂತ ಎರಡು ಇರುತ್ತೆ ನೀವು ಎಲ್ಲಿ ಹೋಗ್ತಿದ್ದೀರಾ ಅಂತ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಒಳಗೆ ಹೋದರೆ ಚೆನ್ನಾಗಿರುತ್ತೆ ಇಲ್ಲಿ ಏನಂತಂದರೆ ನಿಮಗೆ ಇನ್ನೊಂದು ಸ್ಪೆಸಿಲಿಟಿ ಇದೆ ಫುಡ್ ಕ್ರೆಡಿಟ್ ಕಾರ್ಡ್ ಇದ್ರೆ ಬೆನಿಫಿಟ್ ಇದೆ ನೋಡಿ ಲೈಕ್ ಟೂ ರುಪೀಸ್ ಅಷ್ಟೇ ಕಟ್ ಆಗುತ್ತೆ ಅದಾದಮೇಲೆ ಅನ್ಲಿಮಿಟೆಡ್ ಊಟ ಇದೆ ಆ್ಯಂಡ್ ಚೆನ್ನಾಗಿ ಕೂಡ ಇದೆ ಆ್ಯಂಡ್ ಯಾರಾದರೂ ನೀವು ಏರ್ಪೋರ್ಟ್ಗೆ ಬರ್ತಾ ಇದ್ರಿ ಅಂತಂದರೆ ನಾನು ಒಂದು ಸಂಗತಿ ಹೇಳಿಕೊಡ್ತೀನಿ ಏನಂತಂದರೆ ಫಸ್ಟು ಫಸ್ಟ್ ಟೈಮ್ ಆಗಿರ್ಬೋದು ನೀವು ಏರ್ಪೋರ್ಟ್ ಬಂದರೆ ಟೂ ಅವರ್ಸ್ ಬಿಫೋರ್ ಬನ್ನಿ ಯಾಕಂತಂದರೆ ಅಲ್ಲಿ ಚೆಕ್ ಇನ್ ಪ್ರೊಸೆಸ್ ಇರುತ್ತೆ ಮತ್ತು ಆಮೇಲೆ ಸ್ವಲ್ಪ ಬೇರೆ ಬೇರೆ ಪ್ರೊಸೆಸ್ ಇರುತ್ತೆ ಸೊ ಸೇಫರ್ ಜೋನ್ ಆಗಿ ನೀವು ಟೂ ಅವರ್ಸ್ ಬೇಗನೆ ಬಂದರೆ ಚೆನ್ನಾಗಿರುತ್ತೆ ನಾವು ಆಲ್ಮೋಸ್ಟ್ ನಮ್ಮ ಫೈವ್ ಓ ಇತ್ತು ಟಿಕೆಟು ಬಟ್ ಬುಕ್ಕಿಂಗ್ ಎಲ್ಲ ಬಟ್ ಆಲ್ಮೋಸ್ಟ್ ನಾವು ತ್ರೀ ಓ ಕ್ಲಾಕಿಗೆಲ್ಲ ರೀಚ್ ಆಗಿದ್ವಿ ಸುಮಾರು ಟೈಮ್ ಇತ್ತು ಸೊ ಅದಕ್ಕೆ ನಾವೆಲ್ಲ ಈ ಥರ ಪಿಕ್ ತಗೊಂಡ್ವಿ ಸ್ವಲ್ಪ ಹಾಗೆ ಮತ್ತು ಸ್ನ್ಯಾಕ್ಸ್ ಎಲ್ಲ ತಿನ್ಬಿಟ್ಟು ಚಿಲ್ ಆಗಿ ಎಂಜಾಯ್ ಮಾಡ್ತಾ ಇದ್ವಿ ಅದಾದಮೇಲೆ ನಿಮಗೆ ಅವರು ಬೋ ಲೈಕ್ ನೀವು ಒಳಗಡೆ ವೆಯ್ಟ್ ಮಾಡಿರ್ತೀರಲ್ವ ಜೂನ್ ಒನ್ ಜೋನ್ ಟೂ ಜೋನ್ ತ್ರೀ ಆದಮೇಲೆ ನಿಮ್ಮ ಅಲೋಕೇಟ್ ವೇಟ್ ಆದಮೇಲೆ ಅವರು ನಿಮಗೆ ಕರೀತಾರೆ ಜೋನ್ ಒನ್ ಜೋನ್ ಟು ಜೋನ್ ತ್ರೀ ಅಂತ ಇರುತ್ತೆ ಜೋನ್ ಒನ್ ಯಾರು ನಿಮಗೆ ಬೋರ್ಡಿಂಗ್ ಪಾಯಿಂಟಲ್ಲಿ ಜೋನ್ ಒನ್ ಅಂತ ಇರುತ್ತಲ್ಲ ಅವರೆಲ್ಲ ಲೈನಲ್ಲಿ ಜೋನ್ ಒನ್ ಆಗಿ ನಿಂದಿರಬೇಕು ಜೋನ್ ಟು ಇದ್ದವರು ಜೋನ್ ಟು ಆಗೇ ನಿಂದ್ರಬೇಕು ಅದಾದಮೇಲೆ ಜೋನ್ ಒನ್ ಜೋನ್ ಟು ನನ್ನ ಫ್ರೆಂಡ್ಸು ನಂದು ಸೇಮ್ ಇತ್ತು ಸೊ ಅದಕ್ಕೆ ನಾವು ಒಳಗಡೆ ಹೋದ್ವಿ ಇನ್ನೊಬ್ಬಳದು ಜೋನ್ ಟು ಇತ್ತು ಸೊ ಅವಳು ಹಿಂದ್ಗಡೆ ಬರ್ತಾ ಇದ್ಲು ಇದು ಹೋಗೋ ರೀತಿ ಲೈಕ್ ನಮ್ಗೆ ಡೈರೆಕ್ಟ್ ಇದಕ್ಕೆ ಕರ್ಕೊಂಡು ಹೋಗುತ್ತೆ ನೋಡಿ ಒಳಗಡೆ ಹೇಗಿದೆ ಅಂತ ಆ್ಯಕ್ಚುಲಿ ನನಗೆ ಫುಲ್ ಖುಷಿಯಾಗಿತ್ತು ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ನೋಡೋಣ ಹೇಗಿದೆ ಹೇಗಿರುತ್ತೆ ಅಂತ ನಾನು ನೋಡಿದೆ ಖುಷಿಯಾಯಿತು ಮತ್ತು ಆಮೇಲೆ ಸೀಟ್ ಅಲೋಟ್ಮೆಂಟ್ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಬೋರ್ಡಿಂಗ್ ಪಾಯಿಂಟಲ್ಲೇ ಎಲ್ಲ ಇರುತ್ತೆ ಲೈಕ್ ನೀವೆಲ್ಲ ಬಸ್ಸಲ್ಲೆಲ್ಲ ಅಡ್ಡಾಡಿದ್ರೆ ನಿಮಗೆ ಒನ್ ಟೂ ತ್ರೀ ಹೆಂಗಿರುತ್ತಲ್ವ ಆ ರೀತಿಯೇ ಇರುತ್ತೆ ನಿಮಗೇನು ಗೊತ್ತಾಗ್ಲಿಲ್ಲ ಅಂದರೂ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡೋಕ್ಕಿರುತ್ತಾರೆ ಅವ್ರಿಗೆ ಕೇಳಿದ್ರೆ ನಿಮಗೆ ಆಲ್ಮೋಸ್ಟು ಗೊತ್ತಾಗುತ್ತೆ ಇಲ್ಲ ಸೀಟೆಲ್ಲ ಅರೇಂಜ್ಮೆಂಟ್ ಹೇಗಿತ್ತು ಚೆನ್ನಾಗಿತ್ತು ನಾವು ಹೋಗ್ತಾ ಇರೋದು ಇಂಡಿಗೋ ಫ್ಲೈಟಲ್ಲಿ ಸೊ ನಾನು ಕೂತ ಮೇಲೆ ಒಂದೆರಡು ಪಿಕ್ನ ತಗೊಂಡೆ ಇದಾದ್ಮೇಲೆ ಚೆನ್ನಾಗಿತ್ತು ವ್ಯೂ ಕೂಡ ಹೊರಗಡೆ ವ್ಯೂ ನೋಡಿದೆ ಆಮೇಲೆ ನಾನು ವಿಂಡೋ ಕಡೆನೆ ಬುಕ್ ಮಾಡಿಕೊಂಡೆ ಯಾಕಂದ್ರೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನೋಡೋಣ ಹೇಗಿದೆ ವ್ಯೂವು ಆ ಬೇರೆ ಕಡೆ ಬಂದಿತ್ತು ಆ್ಯಕ್ಚುಲಿ ತ್ರೀ ಸಿ ಏನೋ ಸಮಥಿಂಗ್ ಇತ್ತು ಬಟ್ ನಾನು ಬೋರ್ಡಿಂಗ್ ಪಾಯಿಂಟ್ ಅಲ್ಲಿ ಅದು ಆಪ್ ಇರುತ್ತೆ ಆ ಆ್ಯಪಲ್ಲೇ ನೀವು ಚೇಂಜ್ ಮಾಡ್ಕೋಬಹುದು ತ್ರೀ ಎ ಅನ್ನ ತ್ರೀ ಸಿ ಇತ್ತು ನನ್ನದು ನಾನು ತ್ರೀ ಎ ಮಾಡ್ಕೊಂಡ್ಬಿಟ್ಟು ನಾನು ವಿಂಡೋ ಸೀಟ್ ಅಲ್ಲಿ ಕೂತಿದ್ದೆ ವಿಂಡೋ ಸೀಟ್ ಹೀಗಿತ್ತು ನಮ್ಮ ಫ್ಲೈಟ್ ಮೂವ್ ಆಯ್ತಾ ಮೂವ್ ಮೂವ್ ಆಗ್ತಾ ಇತ್ತು ಸೊ ಮೂವ್ ಆಗುವಾಗ ಈ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದೃಶ್ಯನ ಈ ಥರ ಇತ್ತು ಸ್ವಲ್ಪ ಚೆನ್ನಾಗಿ ಅನಿಸ್ತು ಹಾಗೇನು ಅಷ್ಟೇನು ಅನಿಸ್ಲಿಲ್ಲ ಬಟ್ ಒಳಗಡೆ ಲೈಕ್ ಅದು ಲ್ಯಾಂಡ್ ಆಗುವಾಗ ಸ್ವಲ್ಪ ಮತ್ತು ಮೇಲೆ ಮೂವ್ ಆಗುವಾಗ ಸ್ವಲ್ಪ ಹೊಟ್ಟೆಲಿನ ಚಿಟ್ಟೆ ಬಿಟ್ಟಂಗೆ ಸ್ವಲ್ಪ ಆಯಿತು ಅದಾದಮೇಲೆ ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಅನಿಸ್ತು ನಾವು ಸರ್ವಿಸ್ ಸಾಮಾನ್ಯ ತೆಳಗಡೆ ನೋಡ್ತಾ ಇರ್ತೀವಿ ವ್ಯೂವೆಲ್ಲ ಅದು ಕಾಮನ್ ಆಗಿ ಲೈಟ್ ಇರುತ್ತೆ ಬಟ್ ಮೇಲ್ಗಡೆಯಿಂದ ತೆಳಗಡೆ ನೋಡೋ ವ್ಯೂವೇ ಬೇರೆ ಇರುತ್ತೆ ಆ್ಯಂಡ್ ಸಣ್ಣವ್ರ ಇದ್ದಾಗ ನಮ್ಗೆ ಅನಿಸ್ತಿತ್ತು ನಾವು ಹೋಗಬೇಕಲ್ವಾ ನಾನು ನೋಡಬೇಕಲ್ವಾ ಆ ಥರ ಇರೋ ಕನಸು ನಂದು ಇವತ್ತು ನನಸಾಯಿತು ಅಂತ ಅಂದರೆ ಹೇಳಿದರೆ ತಪ್ಪಾಗುತ್ತೆ ಆಗೋದಿಲ್ಲ ಅನ್ಕೋತೀನಿ ಚೆನ್ನಾಗಿತ್ತು ವ್ಯೂ ಅದಾದ್ಮೇಲೆ ಲೈಕ್ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಲೈಕ್ ಅಂತಂದ್ರೆ ಬೆಲ್ಟ್ನ ಕರೆಕ್ಟ್ ಹಾಕೊಂಡಿದ್ದೀರೋ ಇಲ್ವೋ ಆ ರೀತಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನೆಲ್ಲ ಚೆನ್ನಾಗಿ ಪಾಲಿಸಿ ಅಂತ ಹೇಳ್ತೀನಿ ಮತ್ತು ಅದಾದಮೇಲೆ ಸ್ವಲ್ಪ ನಮ್ಮ ಕಂಪ್ನಿವತಿಯಿಂದ ಸ್ನ್ಯಾಕ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಬುಕ್ ಆಗುವ ಬುಕ್ ಮಾಡುವಾಗ ಅದೆಲ್ಲ ನಮಗೆ ಕೊಟ್ಟರು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಅಲ್ಲೆಲ್ಲ ವ್ಯವಸ್ಥೆ ಕೂಡ ಚೆನ್ನಾಗಿರುತ್ತೆ ಸಪೋಸ್ ನಿಮ್ಗೆ ಹೆಂಗೆ ಸ್ಟಡಿ ಟೇಬಲ್ ಎಲ್ಲ ಇರುತ್ತಲ್ವ ಆ ರೀತಿಯೇ ಅಲ್ಲಿ ಒಂದು ಟೇಬಲ್ ಇರುತ್ತೆ ಅದಾದ್ಮೇಲೆ ಅದರ ಮೇಲೆ ಇಟ್ಕೊಂಡು ನೀವು ಆರಾಮ್ಸೆ ತಿಂಡಿನ ತಿನ್ಬೋದು ಹಾಗೆ ಹೊರಗಡೆ ವ್ಯೂ ನೋಡ್ಕೋತ ನಾನು ಕೂಡ ತಿಂಡಿ ತಿಂತಾ ಇದ್ದೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಹೇಗಿದೆ ಅಂತ ನಾನು ಹೇಳಿದ್ನಲ್ಲ ಸ್ಟಡಿ ಟೇಬಲ್ ಟೈಪ್ ಅಂತ ಆ ರೀತಿಯೇ ಈ ಥರ ಇತ್ತು ಇದ್ರ ಮೇಲೆ ಇಟ್ಕೊಂಡು ತಿನ್ಬೋದು ನೀವು ಅಲ್ಲಿ ಕ್ಲೈಮೇಟ್ ತಕ್ಕಂಗೆ ಕೊಡ್ತಾರೆ ಸ್ವಲ್ಪ ಹಾಟ್ ವಾ ಹಾಟ್ ಎಲ್ಲ ಕೊಡೋದಿಲ್ಲ ಕ್ಲೈಮೇಟ್ ಯಾವ ರೀತಿ ಇರುತ್ತಲ್ಲ ಅದರ ಮೇಲೆ ಕೊಡ್ತಾರೆ ನಮ್ಮ ಕ್ಲೈಮೇಟ್ ಸ್ವಲ್ಪ ಇದನ್ನಿರಲಿಲ್ಲ ಸೊ ಅದಕ್ಕೆ ನಮಗೆ ಹಾಟ್ ಏನು ವಾ ವಾಟರ್ ಆಗಲಿ ಏನು ಕೊಟ್ಟಿರಲಿಲ್ಲ ಹಾಟ್ ಪ ಲೈಕ್ ಅದು ಯಾವುದೂ ಕೊಟ್ಟಿರಲಿಲ್ಲ ನಮಗೆ ಜಸ್ಟ್ ಕೋಲ್ಡ್ ಕೊಟ್ಟಿದ್ದರು ಅಂದರೆಲ್ಲ ಒಂದು ಸ್ಯಾಂಡ್ವಿಜ್ ಏನೋ ಕೊಟ್ಟಿದ್ದರು ಹಾಂ ಒಂದು ಸ್ಯಾಂಡ್ವಿಜು ಮತ್ತು ಡ್ರೈ ಫ್ರೂಟ್ಸು ಒಂದು ಬಿಸ್ಕಿಟ್ ಆ ಥರ ಕೊಟ್ಟಿದ್ದರು ಚೆನ್ನಾಗಿತ್ತು ಕೂಡ ಆ್ಯಂಡ್ ಹೊರಗಡೆ ಮತ್ತೆ ವ್ಯೂ ನೋಡ್ತಾ ಇದ್ದೆ ಲೈಟಿಂಗ್ಸ್ ಎಲ್ಲ ನೋಡಿಬಿಟ್ಟು ನನಗೆ ತುಂಬ ಆಯಿತು ಆಲ್ಮೋಸ್ಟು ರೀಚ್ ಆಗ್ತಾ ಇದ್ದೀವಿ ಅಂತ ಮತ್ತೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು ಅದಾದಮೇಲೆ ಮತ್ತೆ ಅವೆಲ್ಲ ಕ್ಲೋಸ್ ಮಾಡೋದಿರುತ್ತೆ ಅದನ್ನ ಏನು ನಾವು ಬೆಲ್ಟ್ ಏನು ತೊಗೊಂಡಿರ್ತೀವಲ್ವಾ ಸ್ಟಡಿ ಟೇಬಲ್ ಅದನ್ನ ಕ್ಲೋಸ್ ಮಾಡಿ ಅಂತ ಬರುತ್ತೆ ಅದಾದಮೇಲೆ ನಮ್ಮ ಲ್ಯಾಂಡ್ ಆಯಿತು ಲ್ಯಾಂಡ್ ಆದಮೇಲೆ ನಾವು ಪುಣೆಗೆ ಬಂದು ರೀಚ್ ಆದ್ವಿ ಅದಾದಮೇಲೆ ಬ್ಯಾಗ್ ಎಲ್ಲ ಜಲ್ದಿ ಹೋಗಿ ನಾವು ಕಲೆಕ್ಟ್ ಮಾಡ್ಕೋಬೇಕು ಹಂಗಿರೋದಿಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಈ ರೀತಿ ಬರುತ್ತೆ ಬ್ಯಾಗೆಲ್ಲ ನಾವು ಇದೆಲ್ಲ ಕಲೆಕ್ಟ್ ಮಾಡಿಕೊಂಡು ಆರಾಮಸೆ ಹೋಗ್ಬೋದು ನಾವು ಆಲ್ಮೋಸ್ಟು ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ ಅದಾದಮೇಲೆ ನೈನ್ ನೈನ್ ತರ್ಟಿ ಆಗಿತ್ತು ಸೊ ಸ್ವಲ್ಪ ತಿಂಡಿ ತಿಂದ್ವಿ ತಿಂಡಿ ತಿಂದಮೇಲೆ ನನ್ನ ಫ್ರೆಂಡ್ಗೆ ಏನೋ ತಿನ್ಬೇಕು ತಿನ್ನಬೇಕನ್ನಿಸಿತ್ತು ಸೊ ಅದಕ್ಕೆ ಪಿಝಾ ಕೂಡ ಆರ್ಡ್ರ್ ಮಾಡಿದ್ವಿ ಅದು ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿದ್ವಿ ವೇಟ್ ಮಾಡಬೇಕು ಅನ್ನೋ ಅಷ್ಟೇ ಸ್ವಲ್ಪ ಹಾಗೆ ಮಾತಾಡ್ತಾ ಇದ್ವಿ ಪಿಜ್ಜಾನು ಕೂಡ ಬಂತು ಪಿಜ್ಝಾ ತಿಂದ್ವಿ ತಿಂದುಬಿಟ್ಟು ನಮ್ಮ ಜರ್ನಿನ ನಡೀರಿ ಅಂತ ಹೋಗ್ಬಿಟ್ಟು ರೆಸ್ಟೋರೆಂಟ್ಗೆ ಇದು ನನ್ನ ಜರ್ನಿ ಆಗಿತ್ತು ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎವ್ರಿ